ಬೆಂಗಳೂರು ಇಂಡಿಯಾದ ದೊಡ್ಡ ಸಿಟಿ ಆಗಿದೆ. ಬೇರೆ ಸಿಟಿಗಳ ಕಂಪ್ಯಾರಿಷನ್ ಅಲ್ಲಿ ತುಂಬಾ ವೇಗವಾಗಿ ಬೆಳೆದು ನಿಂತಿದೆ. ದ ಜಿಯೋಗ್ರಫಿಕಲ್ ಎಕ್ಸ್ಟೆಂಟ್ ಆಫ್ ಬೆಂಗಳೂರು ಸಿಟಿ ಹ್ಯಾಸ್ ನೌ ಗ್ರೋನ್ ಟು 20,300 ಸ್ಕ್ವೇರ್ ಕಿಲೋಮೀಟರ್. ಒಂದು ರಿಪೋರ್ಟ್ನ ಅನುಸಾರ ವರ್ಷ 2019ರವರೆಗೆ ಸುಮಾರು 80 ಲಕ್ಷ ವೆಹಿಕಲ್ಗಳು ರಿಪೋರ್ಟ್ ಆಗಿದೆ. 2019ರ ನಂತರ ಆಗಿದ್ದೆಲ್ಲ ಇತಿಹಾಸ. ಸಿನ್ಸ್ ಬೆಂಗಳೂರು ಈಸ್ ಅ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ, ಈಗ ಇರುವ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ ಅಂಡ್ ಕರ್ನಾಟಕದ ಸಾರಿಗೆ ಇಲಾಖೆಗೆ ದಿನನಿತ್ಯ ಹೊರಗಡೆಯಿಂದ ಬರುವ ಟ್ರಾಫಿಕ್ನ ಹ್ಯಾಂಡಲ್ ಅಂಡ್ ಗೇಟ್ ಔಟ್ ಮಾಡಬೇಕಾಗಿ ಬರುತ್ತದೆ. ಇದರ ಪರಿಣಾಮ 6 ಗಂಟೆ ಆದರೆ ಸಾಕು, ಟ್ರಾಫಿಕ್ ಕಂಜೆಷನ್ ಇದ್ದೇ ಇರುತ್ತೆ. ಬೆಂಗಳೂರು ಬೆಟರ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನ ಚರ್ಚೆ ತುಂಬ ಹಿಂದಿನಿಂದನೇ ಬರ್ತಾ ಇದೆ. ಇದರ ಜೊತೆ ಕೂಡಿದ ಪ್ರಾಜೆಕ್ಟ್ಗಳು ಹಲವು ತುಂಬ ವರ್ಷಗಳ ಹಿಂದೆಯೇ ಚರ್ಚೆಯಲ್ಲಿವೆ. ಇದರಲ್ಲೇ ಒಂದಾಗಿರುವ ಪ್ರಾಜೆಕ್ಟ್ ಬೆಂಗಳೂರು ಪೆರಿಫೇರಿಯಲ್ ರಿಂಗ್ ರೋಡ್ ಪ್ರಾಜೆಕ್ಟ್. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೋಹನ್ ಮಾತಾಡ್ತಾ ಇರೋದು. ಈ ವಿಡಿಯೋ ಮೋಹನ್ ಡೈರೀಸ್ ಇನ್ಫೋದ ಭಾಗವಾಗಿದೆ. ಮೋಹನ್ ಡೈರೀಸ್ ಈ ಚಾನಲ್ಗೆ ನೀವು ಮೊದಲ ಬಾರಿ ಬಂದಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನಮಗೆ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಇಯರ್ 1995 ಅಲ್ಲಿ ಮೊದಲ ಬಾರಿ ಬೆಂಗಳೂರು ಪೆರಿಫೆರಿಯಲ್ ರಿಂಗ್ ರೋಡ್ ಪ್ರಾಜೆಕ್ಟ್ನ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅಲ್ಲಿ ಮೆನ್ಷನ್ ಅಂಡ್ ಪ್ರಪೋಸ್ ಮಾಡಲಾಗಿತ್ತು. ಅದಾಗಿ 10 ವರ್ಷದ ನಂತರ ಅಂದರೆ 2005ರಲ್ಲಿ ಇದನ್ನ ಅನೌನ್ಸ್ ಮಾಡಲಾಯಿತು. ಅದಾದ ನಂತರ ಕೂಡ ಇದರ ವರ್ಕ್ ಪ್ರೋಗ್ರೆಸ್ ಮುಂದಕ್ಕೆ ಹೋಗಲೇ ಇಲ್ಲ. ಇದಕ್ಕೆ ಕಾರಣ ರೈಟ್ ಟು ಫೇರ್ ಕಾಂಪನ್ಸೇಷನ್ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್ ರಿಹ್ಯಾಬಿಲಿಟೇಷನ್ ಅಂಡ್ ರೀಸೆಟಲ್ಮೆಂಟ್ ಆಕ್ಟ್ 2013 ಅಲ್ಲಿ ಗೌರ್ಮೆಂಟ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು ಭೂ ಸ್ವಾಧೀನದಲ್ಲಿ ಹೆಚ್ಚಾದ ವೆಚ್ಚ ಹಾಗೂ ಸರ್ಕಾರದಲ್ಲಿ ಈ ಪ್ರಾಜೆಕ್ಟ್ಗೆ ಫಂಡಿಂಗ್ ಕೊರತೆ ಕೂಡ ಹೆಚ್ಚಾಗಿತ್ತು. ಅಷ್ಟೇ ಅಲ್ಲದೆ ಈ ಪ್ರಾಜೆಕ್ಟ್ನಲ್ಲಿ 36,000ಕ್ಕಿಂತ ಹೆಚ್ಚು ಮರಗಳನ್ನು ಕಡಿಯಬೇಕಾಗಿ ಬರುತ್ತಿದೆ. ಆದ್ದರಿಂದ ಇದರಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ತೆಗೆದುಕೊಳ್ಳುವುದು ಕೂಡ ದೊಡ್ಡ ಕಷ್ಟದ ಪರಿಸ್ಥಿತಿಯಾಗಿ ಗವರ್ನಮೆಂಟ್ ಮುಂದೆ ನಿಂತಿತ್ತು. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ನಿಮಗೇನಾದರೂ ಸರ್ಕಾರ ಹೇಗೆ ಈ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿ April 22ರಲ್ಲಿ ಪ್ರಾಜೆಕ್ಟ್ ಹೇಗೆ ಸ್ಟಾರ್ಟ್ ಮಾಡ್ತು ಹಾಗೂ ಎಷ್ಟು ಲೈನ್ ರೋಡ್ ಇದಾಗಿದೆ, ಮಾದನಾಯಕನಹಳ್ಳಿ, ತಮ್ಮೇನಹಳ್ಳಿ, ಸೋಲ್ದಹಳ್ಳಿ, ಇನ್ನು ಯಾವ ಯಾವ ಊರ ಮೇಲಾಸಿ ಈ ರೋಡ್ ಹೋಗುತ್ತೆ ಎಂದು ನೀವು ತಿಳ್ಕೋಬೇಕು ಅಂತ ಇದ್ರೆ ಈ ವಿಡಿಯೋದ ಪಾರ್ಟ್ 2 ನೀವೇನಾದರೂ ಬಯಸ್ತಾ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಧನ್ಯವಾದ.